నమస్కారం ఎల్లరికి నేను డాక్టర్ గిరిజ సీనియర్ డెంటల్ సర్జన్ పాత డెంటల్ క్లినిక్ దాసరి బ్రాంచ్ బ్యాంగ్లూర్ నమ్మల్ని 125 బ్రాంచెస్ ఇదే హైదరాబాద్ తెలంగాణ ಮತ್ತೆ ಬೆಂಗಳೂರಲ್ಲಿ ಬೆಂಗಳೂರಲ್ಲಿ ಬಂದು 18 ಬ್ರಾಂಚಸ್ ಇದೆ ಅದರಲ್ಲಿ ನಮ್ಮ ಪಾತ ಡೆಂಟಲ್ ದಾಸರಳ್ಳಿ ಬ್ರಾಂಚ್ ಬಂದು ಎಂಟೆಮೈಲಿ ಜಂಕ್ಷನ್ ಆದಿಶಿವ ಶೋರೂಮ್ ತನಕ ಆಕ್ಸಿಸ್ ಬ್ಯಾಂಕ್ನಲ್ಲೇ ಇದ್ದೀವಿ. ನಮ್ಮಲ್ಲಿ ಅತ್ಯಾಧುನಿಕ ನಿರ್ಣಾಯಕ ಯಂತ್ರಗಳನ್ನು ಉಪಯೋಗಿಸ್ತೀವಿ. ಅದರಲ್ಲಿ ಉದಾಹರಣೆಗೆ ಇಂಟ್ರಾವರಲ್ ಕ್ಯಾಮ್ರಾ ಮತ್ತು AR ಡಿಜಿಟಲ್. ಇಂಟ್ರಾವರಲ್ ಕ್ಯಾಮ್ರಾದಲ್ಲಿ ನಾವು ಫೋಟೋಸ್ನ ತಗೋಬೋದು. ಪೇಷಂಟ್ಸ್ ನಮ್ಮ ಹತ್ರ ಬಂದಾಗ ನಾವು ಅವರ ಹಲ್ಲಿನ ಆರೋಗ್ಯ ಹೇಗಿದೆ ಮತ್ತು ಹೊಸಲಿನ ಆರೋಗ್ಯ ಹೇಗಿದೆ ಅಂತ ಫೋಟೋಸ್ ತೆಗಿತೀವಿ. ಆಮೇಲೆ ಆ ಪರ್ಟಿಕ್ಯುಲರ್ ಟ್ರೀಟ್ ಅಂದರೆ ಯಾವ ಹಲ್ಲಿಗಾಗಿ ಅವ್ರು ನೋವು ತೊಂದರೆ ಅಂತ ಬಂದಿರ್ತೀವರೋ ಅದನ್ನು ನಾವು ಫೋಟೋ ತೆಗೆದು ಅವ್ರಿಗೆ ತೋರಿಸ್ತೀವಿ. ಈ ನಿಖರವಾಗಿ ಏನು ತೊಂದರೆ ಆಗಿದೆ ಮತ್ತು ನಾವು ಏನು ಮಾಡ್ತೀವಿ ಅಂತ ಅವರಿಗೆ ಹೇಳಿಬಿಟ್ಟು ಅವರಿಗೆ ಕೂಲಂಕುಷವಾಗಿ ಅವರಿಗೆ ಹೇಳಿಬಿಟ್ಟು ಆಮೇಲೆ ಟ್ರೀಟ್ಮೆಂಟ್ ಮಾಡ್ತೀವಿ. ಟ್ರೀಟ್ಮೆಂಟ್ ಮಾಡಾದಮೇಲೆ ನಾವು ಮುಂಚೆ ಹೇಗಿತ್ತು ಈ ಟ್ರೀಟ್ಮೆಂಟ್ ಮಾಡಾದಮೇಲೆ ಹೇಗಿದೆ ಅಂತ ನಾವು ತೋರಿಸ್ತೀವಿ. ಇದನ್ನು ನಾವು ಅವ್ರಿಗೆ ಅರಿವು ಮೂಡಿಸೋಕ್ಕಾಗಿನೂ ಮತ್ತು ಅವರು ಹೊಸದು ಮತ್ತು ಅಲ್ಲಿನ ಆರೋಗ್ಯ ಮೇಂಟೈನ್ ಮಾಡೋಕ್ಕಾಗಿನೂ ನಾವು ಇದನ್ನು ಉಪಯೋಗಿಸ್ಕೊಳ್ತೀವಿ. ಮತ್ತು ಆರ್ ಬಿ ಜಿ ಬಗ್ಗೆ ಮಾತಾಡಬೇಕು ಅಂತಂದರೆ ಇದನ್ನು ರೇಡಿಯೋ ವಿಜುವಲೋಗ್ರಫಿ ಅಂತ ಹೇಳ್ತಾರೆ. ಇದು ಹೇಗೆ ಉಪಯೋಗ ಅಂತಂದರೆ ನಾವು ಅತಿ ಕಮ್ಮಿ ಕ್ಷಕಿರಣಗಳನ್ನು ಉಪಯೋಗಿಸ್ಕೊಂಡು ಅಂದರೆ ರೇಡಿಯೇಷನ್ ಅತಿ ಕಮ್ಮಿ ಎಕ್ಸ್ರೇ ಯೂಸ್ ಮಾಡಿಕೊಂಡು ಅದನ್ನು ಎಕ್ಸ್ರೇ ಫೋಟೋಸ್ನ ಎಕ್ಸ್ರೇಸ್ನ ತಗೋತೀವಿ. ಇದು ಡಿಜಿಟಲೈಸ್ಡ್ ಆಗಿರೋದ್ರಿಂದ ನಾವು ನಿಖರವಾಗಿ ಎಷ್ಟು ಬೇರುಗಳಿದ್ದಾವೆ ಎಷ್ಟು ಉದ್ದ ಇದೆ ಅಂತ ನಾವು ನೋಡ್ಕೋಬೋದು. ಆಮೇಲೆ ಉಳುಕಲ್ಲಿ ಎಷ್ಟು ಉಳುಕು ಇದೆ ನರದ ಹತ್ರ ಎಷ್ಟು ಹತ್ರ ಹೋಗಿದೆ ಅಂತ ಎಲ್ಲ ನಾವು ಇದನ್ನು ಮಾಡ್ಬೋದು. ಅದ್ರ ತಕ್ಕಂಗೆ ನಾವು ಚಿಕಿತ್ಸೆಯನ್ನು ಕೊಡ್ಬೋದು. ನಮ್ಮಲ್ಲಿ ಅತ್ಯಾಧುನಿಕ ಚಿಕಿತ್ಸಾ ಕ್ರಮಗಳನ್ನು ಪದ್ಧತಿಗಳನ್ನು ನಾವು ಅಳವಡಿಸ್ಕೊಂಡಿದ್ದೀವಿ. ಕೆಲವೊಂದು ಉದಾಹರಣೆಗೆ ಲೇಸರ್ ಟ್ರೀಟ್ಮೆಂಟನ್ನು ಮಾಡ್ತೀವಿ. ಈ ಲೇಸರ್ ಉಪಯೋಗಿಸ್ಕೊಂಡು ನಾವು ಹೊಸದನ್ನು ಕ್ಲೀನ್ ಮಾಡ್ಕೋತೀವಿ. ಇನ್ನೊಂದು ರೂಟ್ ಕೆನಾಲ್ ಟ್ರೀಟ್ಮೆಂಟ್ಸ್ಗೂ ನಾವು ಲೇಸರ್ನ ಉಪಯೋಗಿಸ್ಕೊಳ್ತೀವಿ. ಆಮೇಲೆ ನಾವು ಇಂಪ್ಲಾಂಟ್ಸ್ ಮಾಡ್ತೀವಿ. ಇಂಪ್ಲಾಂಟ್ಸ್ ಅಂತಂದರೆ ಹಲ್ಲಿ ಇಲ್ಲದ ಹತ್ರ ಅಂದರೆ ಹಲ್ವಾರ್ ಕಾರಣದಿಂದ ಹಲ್ಲು ಉದುರೋಗಿರುತ್ತೆ ಅಥವಾ ಕೀರಿಸ್ಕೊಂಡಿರ್ತಾರೆ ಆವಾಗ ಆ ಹಲ್ಲು ಅಕ್ಕಪಕ್ಕ ಹಲ್ಲು ಸವಸಿ ಅದಕ್ಕೆ ಬ್ರಿಜ್ ಕೊಡೋದಕ್ಕಿಂತ ಯಾವ ಹಲ್ಲು ಹೋಗಿರುತ್ತೋ ಅದಕ್ಕೆ ಒಂದು ಇಂಪ್ಲಾಂಟ್ ಅಂತ ಹಾಕ್ತೀವಿ. ಇಂಪ್ಲಾಂಟ್ ಅದು ಏನಂತಂದರೆ ಒಂದು ಚಿಕ್ಕ ಸ್ಕ್ರೂ ಇರುತ್ತೆ ಅದನ್ನು ನಾವು ಹೊಸಡಿನ ಮೂಳೆಯಲ್ಲಿ ಹಾಕಿರ್ತೀವಿ. ಅದರ ಮೇಲೆ ನಾವು ಕ್ರೌನ್ ಥರ ಕೊಡ್ತೀವಿ. ಸೊ ಇದು ಏನು ಉಪಯೋಗ ಅಂದರೆ ಇದು ತುಂಬ ಕನ್ಸರ್ವೇಟಿವ್ ಮೆಥಡ್ ಆಫ್ ಟ್ರೀಟ್ಮೆಂಟ್. ಇದು ಏನಾಗುತ್ತೆ ಅಂತಂದರೆ ನಮಗೆ ಯಾವ ಹಲ್ಲು ಕಳ್ಕೊಂಡಿರ್ತೀವೋ ಅದನ್ನಷ್ಟೇ ರಿಪ್ಲೇಸ್ ಮಾಡ್ತೀವಿ. ಅಕ್ಕಪಕ್ಕ ನ್ಯಾಚುರಲ್ ಚೆನ್ನಾಗಿರೋ ಹಲ್ಲನ್ನ ನಾವು ಮುಟ್ಟೋ ಅವಶ್ಯಕತೆಯೇ ಇರೋದಿಲ್ಲ. ಆಮೇಲೆ ಇದು ಬೇರ್ನು ರೀಪ್ಲೇಸ್ ಮಾಡೋದ್ರಿಂದ ಅಲ್ಲಿ ಮೂಳೆ ಸವಿತ ಆಗೋದಿಲ್ಲ. ಹೀಗಾಗಿ ಅದು ಆಮೇಲೆ ಇದು ಪರ್ಮನೆಂಟ್ ಸೊಲ್ಯೂಷನ್. ಒಂದ್ಸಲ ಮಾಡಿಸ್ಕೊಂಡ್ರೆ ಅದು ಮುಗಿಯಿತು ಟ್ರೀಟ್ಮೆಂಟ್, ಮತ್ತು ಏನು ತೊಂದರೆನೇ ಇರೋದಿಲ್ಲ. ನೆಕ್ಸ್ಟ್ ನಾವು ಅತ್ಯಾಧುನಿಕ ಚಿಕಿತ್ಸೆಯಲ್ಲಿ ನಾವು ಉಪಯೋಗಿಸೋದು ಅಂದರೆ ಅಲೈನಸ್. ಅಲೈನಸಲ್ಲಿ ಕ್ಲಿಪ್ ಟ್ರೀಟ್ಮೆಂಟಲ್ಲಿ ಏನಾಗುತ್ತೆ ಅಂತಂದರೆ ಕ್ಲಿಪ್ ಹಾಕಿಸ್ಕೊಂಡಾಗ ಡಿಸ್ಕಂಫರ್ಟ್ ಇರುತ್ತೆ, ಆಮೇಲೆ ಅಲ್ಲಿ ಇಲ್ಲಿ ಗಾಯ ಆಗೋದು, ಆಮೇಲೆ ಈ ಫಂಕ್ಷನ್ಸ್ಗೆಲ್ಲ ಹೋದಾಗ ಒಂಥರ ಮುಜುಗರ ಪಟ್ಕೋತಾರೆ, ಆಮೇಲೆ ಮಾತಾಡೋಕ್ಕೆ ಒಂಥರ ಪ್ರೊನೌನ್ಸ್ ಮಾಡೋಕ್ಕಾಗಲ್ಲ, ಉಚ್ಚಾರಣೆ ಮಾಡೋಕ್ಕೆ ತೊಂದರೆ ಆಗುತ್ತೆ, ಆಮೇಲೆ ಎಲ್ಲ ಥರದ್ದು ಊಟ ಮಾಡೋಕ್ಕಾಗಲ್ಲ, ನೀಟಾಗಿ ಬ್ರಷ್ ಮಾಡೋಕ್ಕಾಗಲ್ಲ. ಈ ಥರ ಎಲ್ಲ ಕ್ಲಿಪ್ ಟ್ರೀಟ್ಮೆಂಟಲ್ಲಿ ಸ್ವಲ್ಪ ತೊಂದರೆಗಳಿರುತ್ತೆ. ಈ ಅಲೈನಸ್ ಅದು ಕ್ಲಿಯರ್ ಆಗಿರೋದ್ರಿಂದ ಏನು ಉಪಯೋಗ ಅಂತಂದರೆ ನೋಡೋಕ್ಕೂ ಚೆನ್ನಾಗಿರುತ್ತೆ, ಆಮೇಲೆ ತೆಗೆದು ಎಲ್ಲ ಥರದ್ದನ್ನು ಊಟ ಮಾಡ್ಬೋದು, ಆಮೇಲೆ ತೆಗೆಯೋದ್ರಿಂದ ಬ್ರಷ್ ಕೂಡ ನೀಟಾಗಿ ಮಾಡ್ಬೋದು, ಆಮೇಲೆ ಇದರಲ್ಲಿ ಬೇಗ ಟ್ರೀಟ್ಮೆಂಟ್ ಮುಗಿಯುತ್ತೆ, ಚೆನ್ನಾಗೂ ಆಗುತ್ತೆ ಮತ್ತು ಬೇಗ ಟ್ರೀಟ್ಮೆಂಟ್ ಮುಗಿಯುತ್ತೆ. ನಮ್ಮಲ್ಲಿ 300ಕ್ಕಿಂತ ಜಾಸ್ತಿ ದಂತ ವೈದ್ಯರಿದ್ದಾರೆ. ನಾವುಗಳು ಜನರಲ್ಲಿ ಅವೇರ್ನೆಸ್ ಮೂಡಿಸೋಕ್ಕಾಗಿನೂ ಆಗಾಗ ಸಾಮಾಜಿಕ ಜಾಲತಾಣಗಳಲ್ಲಿ ಅಂದರೆ ಯೂಟ್ಯೂಬ್ ಆಗಲಿ ಫೇಸ್ಬುಕ್ ಆಗಲಿ ಅವಾಗವಾಗ ವೀಡಿಯೋಸ್ ಮಾಡಿ ಅಪ್ಲೋಡ್ ಮಾಡಿರ್ತೀವಿ. ಉದಾಹರಣೆಗೆ ಯಾವ್ಯಾವ ವೀಡಿಯೋಸ್ ಮಾಡಿದ್ದೀವಿ ಅಂತಂದರೆ ಈ ಹುಳುಕಂದರೆ ಏನು, ಈ ಹುಳುಕು ಹೇಗೆ ಪ್ರಿವೆಂಟ್ ಮಾಡ್ಬೋದು ಅಂದರೆ ಹೇಗೆ ತಡೆಗಟ್ಬೋದು, ಹೇಗೆ ನೀವು ಮನೆಯಲ್ಲೇ ಹುಳುಕನ್ನು ಕಂಡಿಟ್ಕೋಬೋದು ಅಂತ ನಾವು ಅದರಲ್ಲಿ ಹೇಳಿದ್ವಿ. ಆಮೇಲೆ ಮಕ್ಕಳಲ್ಲಿ ಹೇಗೆ ಬ್ರಷ್ ಮಾಡಬೇಕು, ಯಾವ ಥರ ಬ್ರಷ್ ಯೂಸ್ ಮಾಡಬೇಕು, ಆಮೇಲೆ ಎಷ್ಟು ಪೇಸ್ಟ್ ಉಪಯೋಗಿಸ್ಬೇಕು ಅಂತೆಲ್ಲ ಹೇಳಿದ್ವಿ. ದೊಡ್ಡವ್ರು ಹೇಗೆ ಬ್ರಷ್ ಮಾಡಬೇಕು, ಆಮೇಲೆ ರೂಟ್ ಕೆನಲ್ ಟ್ರೀಟ್ಮೆಂಟ್ ಅಂದ್ರೇನು, ಕ್ರೌನ್ಸ್ ಅಂದ್ರೇನು, ಆಮೇಲೆ ಇಂಪ್ಲಾಂಟ್ಸ್ ಅಂದ್ರೇನು, ಅಲೈನಸ್ ಅಂದ್ರೇನು, ಹೀಗೆ ಹಲವಾರು ವಿಷಯಗಳ ಬಗ್ಗೆ ಅದರಲ್ಲಿ ಮಾತಾಡಿ ಅಪ್ಲೋಡ್ ಮಾಡ್ತಾನೆ ಇರ್ತೀವಿ ನಾವು. ಹೀಗೆ ಈ ಥರ ಇದರಲ್ಲಿ ನಾನು ಇವತ್ತು ಮಾತಾಡಬೇಕು ಅಂದ್ಕೊಂಡಿರೋದು ಫುಲ್ ಮೌತ್ ರಿಹ್ಯಾಬಿಲಿಟೇಷನ್ ವಿತ್ ಇಂಪ್ಲಾಂಟ್ಸ್ ಅನ್ನೋದ್ರ ಬಗ್ಗೆ. ಫುಲ್ ಮೌತ್ ರಿಹ್ಯಾಬಿಲಿಟೇಷನ್ ಅಂತಂದರೆ
ತುಂಬ ಹಲ್ಲುಗಳು ಉದುರೋಗಿರುತ್ತೆ ಅಥವಾ ಕಳ್ಕೊಂಡಿರ್ತಾರೆ ಯಾವುದೋ ಕಾರಣದಿಂದ, ಅದನ್ನು ನಾವು ಹೇಗೆ ಇಂಪ್ಲಾಂಟ್ಸ್ ಹಾಕಿ ಅದನ್ನು ಸರಿಪಡಿಸ್ತೀವಿ ಅಂತ ಇವತ್ತು ನಾನು ಅದ್ರ ಬಗ್ಗೆ ಮಾತಾಡ್ತೀನಿ. ಈಗ ನಾನು ಹೇಳಬೇಕು ಅಂದರೆ ಯಾಕೆ ಹಲ್ಲು ಕಳ್ಕೊಳ್ತಾರೆ ಅಂತ ಮುಂಚೆ ತಿಳ್ಕೊಬೇಕಾಗಿದೆ. ಒಂದು, ಹೊಸದಿನ ಆರೋಗ್ಯ ಚೆನ್ನಾಗಿ ಮೇಂಟೈನ್ ಮಾಡಿದಲೆ, ನೀಟಾಗಿ ಬ್ರಷ್ ಮಾಡಿ ನೀಟಾಗಿ ಕಾಪಾಡ್ಕೊಂಡ್ಮೇಲೆ ಆ ಹಲ್ಲಾಡಿ ಏನಾಗುತ್ತೆ, ದೌಡೆ ಮೂಳೆ ಹಲ್ಲಿನ ಮಧ್ಯೆ ಸವಿತೋಗುತ್ತೆ ಈ ಕೊಳಕು ಜಾಸ್ತಿ ಇದ್ದಾಗ, ಆವಾಗ ಅದು ಹಲ್ಲು ಅಲ್ಲಾಡಿ ಉದುರೋಗುತ್ತೆ. ಆ ಥರ ಆದಾಗು ನಾವು ಇಂಪ್ಲಾಂಟ್ಸ್ ಮಾಡಿ ಸರಿ ಮಾಡ್ಬೋದು, ಇಂಪ್ಲಾಂಟ್ಸ್ ಮಾಡಿ ಹಲ್ಲು ಕಟ್ಕೊಡ್ಬೋದು. ಇನ್ನೊಂದು ಹುಳುಕಲ್ಲಾಗಿರುತ್ತೆ, ಅದು ತುಂಬ ಹುಳುಕಾಗಿದ್ದಾಗ ನಾವು ಅದು ರೂಟ್ ಕೆನಾಲ್ ಮಾಡಿನೂ ನಾವು ಚಿಕಿತ್ಸೆ ಕೊಡೋಕ್ಕಾಗೋದಿಲ್ಲ, ಆವಾಗಲೂ ಅವರು ಹಲ್ಲು ಕೀಳಿಸ್ಕೊಂಡ್ಬಿಡ್ತಾರೆ. ಅದಾದಮೇಲೆ ನಾವು ಏನು ಮಾಡಬೇಕು ಅಂದಾಗ ರೀಪ್ಲೇಸ್ಮೆಂಟ್ ಹೆಂಗೆ ಮಾಡ್ತೀವಿ ಟೀಟಿಗೆ ಅಂತಂದಾಗ ಅವಾಗೂ ನಾವು ಇಂಪ್ಲಾಂಟ್ಸ್ನ ಮಾಡ್ತೀವಿ. ಆಮೇಲೆ ಕೆಲವೊಮ್ಮೆ ಆಕ್ಸಿಡೆಂಟ್ಸ್ ಆಗಿರುತ್ತೆ, ಅವಾಗೂ ನಾವು ಇಂಪ್ಲಾಂಟ್ಸ್ನ ಮಾಡಿಸ್ಕೋಬೋದು. ಈ ಇದೆಲ್ಲ ಹಲ್ಲು ಕಳ್ಕೊಂಡಾಗ ಏನಾಗುತ್ತೆ ಅಂದರೆ ಆ ವ್ಯಕ್ತಿಗೆ ಪರ್ಸ್ನಲ್ ಮತ್ತು ಪ್ರೊಫೆಷನಲ್ ಲೈಫಲ್ಲಿ ತುಂಬ ತೊಂದರೆ ಆಗುತ್ತೆ. ಯಾಕೆಂದರೆ ಒಂದು ನೋಡೋಕ್ಕೆ ಮುಜುಗರ ಪಡ್ಕೋತಾರೆ, ಹಿಂಜರಿತಾರೆ, ಮಾತಾಡೋಕ್ಕೆ ಹಿಂಜರಿತಾರೆ, ಹಲ್ಲಿಲ್ಲ ಹೆಂಗೆ ಅನಿಸುತ್ತೆ ಅಂತ. ಆಮೇಲೆ ಪ್ರೊಫೆಷ್ನಲ್ ಲೈಫಲ್ಲೂ ಅವ್ರು ಮುಂದೆ ಒಳಿಯೋಕ್ಕಾಗೋದಿಲ್ಲ, ಈ ಮಾತಾಡೋದು ತೊಂದರೆ ಆಗುತ್ತೆ. ಆಮೇಲೆ ಏನು ಊಟ ಮಾಡೋಕ್ಕೂ ಆಗೋಲ್ಲ, ಅರ್ಧಂಬರ್ಧ ಜಗದು ಅದು ದೌಡೆ ಹಲ್ಲ ಮೇಲೆ ದೌಡೆ ಮೇಲೆ ಜಗದ್ರೆ ಜೀರ್ಣ ಆಗೋಲ್ಲ. ಹೀಗಾಗಿ ಅವರ ಆರೋಗ್ಯನೂ ಕುಗ್ತಾ ಹೋಗುತ್ತೆ, ಪೌಷ್ಟಿಕಾಂಶಗಳು ಅವರಿಗೆ ಮೈಗೆ ಸೇರೋದಿಲ್ದಂಗೆ ಆಗ್ಬಿಡುತ್ತೆ. ಹೀಗಾಗಿ ಅವರು ಜನರಲ್ ಈವನ್ ಒಂದು ಹೇಳಬೇಕು ಅಂತಂದರೆ ಈ ಬಾಯಿನ ಆರೋಗ್ಯ ಚೆನ್ನಾಗಿ ಹಲ್ಲುಗಳು ಕಾಪಾಡ್ಕೊಂಡಿಲ್ಲ ಅಂತಂದರೆ ಮನುಷ್ಯನ ಇದು ಆರೋಗ್ಯನ ಬಾಡಿ ಹೆಲ್ತ್ ಕೂಡ ಡಿಟೋರಿಯೇಟ್ ಆಗುತ್ತೆ, ಅಂದರೆ ಕುಗ್ತಾ ಹೋಗುತ್ತೆ. ಇದನ್ನೆಲ್ಲ ನಾವು ಈ ಇಂಪ್ಲಾಂಟ್ನ ಹಾಕಿ ಇದು ಮಾಡಿದ್ಮೇಲೆ ನೀವು ಚೆನ್ನಾಗಿ ಮಾಡ್ಕೋಬೋದು. ಆಮೇಲೆ ಕೆಲವರು ಈ ಸೆಟ್ಗಳು ಹಾಕ್ಕೊತಿರ್ತಾರೆ, ತಗ್ದಿಡೋ ಅಂತ ಹಲ್ಲಿನ ಸೆಟ್ ಹಾಕೋತಾರೆ, ಅವರು ಕೂಡ ಅದನ್ನು ಈ ಇಂಪ್ಲಾಂಟ್ ಹಾಕಿಸ್ಕೊಂಡು ಸರಿಪಡಿಸ್ಕೋಬೋದು. ಈ ತಗ್ದಿಡೋ ಅಂಥ ಸೆಟ್ಟಲ್ಲಿ ಏನು ತೊಂದರೆ ಅಂದರೆ ಒಂದು ಅದು ಬಲ್ಕಿ ಆಗಿರುತ್ತೆ, ಅಂದರೆ ಈ ಅಂಗಳನೂ ಕವರ್ ಆಗುತ್ತೆ. ಆವಾಗ ಏನಾಗುತ್ತೆ ಅಂದರೆ ಮಾತಾಡೋಕ್ಕೆ ಉಚ್ಚಾರಣೆಗಳು ಸರಿ ಬರೋದಿಲ್ಲ, ಆವಾಗ ಅವ್ರಿಗೆ ಮಾತಾಡೋಕ್ಕೆ ತೊಂದ್ತಿದ್ದೀವಿ ಅಂತ ಅನಿಸುತ್ತೆ. ಆಮೇಲೆ ಆಗಾಗ ಅದು ತುಂಬ ವರ್ಷ ಉಪಯೋಗಿಸಿದ್ರೆ ದೌಡೆ ಮೂಳೆ ಸವಿಯೋದ್ರಿಂದ, ಯಾಕೆಂದರೆ ಅದು ಬೇರ್ನ ರೀಪ್ಲೇಸ್ ಮಾಡೋಲ್ಲ ಯಾವ ಟೀತ್ನ, ಬರೀ ಮೇಲಿನ ಹಲ್ಲಷ್ಟೇ ರೀಪ್ಲೇಸ್ ಮಾಡುತ್ತೆ. ಹಾಗಾಗಿ ದೌಡೆ ಮೂಳೆ ಸವಿತಾ ಹೋಗುತ್ತೆ, ಆ ಸವಿದಾಗ ಏನಾಗುತ್ತೆ ಲೂಸಾಗಿ ಆ ಸೆಟ್ಟು ಬೀಳ್ತಾ ಇರುತ್ತೆ. ಹೀಗಾಗಿ ಮಾತಾಡಬೇಕಾದ್ರೆ ಅವ್ರಿಗೆ ತಕ್ಷಣಕ್ಕೆ ಉದುರುಬಿಟ್ರೆ ಏನು ಮಾಡೋದು ಅಂತ ಒಂದು ಗಾಬರಿಯಲ್ಲಿ ಅವ್ರು ಮಾತಾಡೋದಿಲ್ಲ, ಆದರೆ ಹಿಂಜರ್ಕೊತಾರೆ. ಆಮೇಲೆ ಈ ಸೆಟ್ಟಲ್ಲಿ ಏನಾಗುತ್ತೆ ಅಂದರೆ ಟೇಸ್ಟ್ ಏನೇ ಊಟ ಮಾಡಿದ್ರು ಅದು ಟೇಸ್ಟ್ ಗೊತ್ತಾಗೋದಿಲ್ಲ, ಯಾಕಂದರೆ ಅದು ಅಡ್ಡ ಇರುತ್ತಲ್ಲ ಸೆಟ್ಟು, ಅದರಿಂದ ಅದು ಟೇಸ್ಟ್ ಗೊತ್ತಾಗೋದಿಲ್ಲ. ಹೀಗಾಗಿ ಅವರು ಇಷ್ಟಪಡಲ್ಲ. ಆಮೇಲೆ ರಾತ್ರಿ ಅದು ತೆಗ್ದಿಡಬೇಕು ಮತ್ತು ಬೆಳಗ್ಗೆ ಅದನ್ನು ಉಪಯೋಗ, ಇದು ಪರ್ಮನೆಂಟ್ ಸೊಲ್ಯೂಷನ್ನೇ ಅಲ್ಲ ಸೆಟ್ಗಳು. ಆಮೇಲೆ ನಾನು ಇವತ್ತು ಇಂಪ್ಲಾಂಟ್ಸ್ ಬಗ್ಗೆ ಮಾತಾಡಬೇಕು ಅಂತಂದರೆ ಮೊದಲು ಇಂಪ್ಲಾಂಟ್ಸ್ ಅಂದರೆ ಏನು, ಯಾವಾಗ ಹಾಕ್ತೀವಿ, ಯಾರಿಗೆ ಹಾಕ್ತೀವಿ ಅಂತ ಎಲ್ಲ ನಾನು ಇವತ್ತು ಮಾತಾಡ್ತೀನಿ. ಇಂಪ್ಲಾಂಟ್ಸ್ನ ಯಾವ ಏಜಲ್ಲಿ ಹಾಕ್ಬೋದು ಅಂತಂದರೆ ಎಲ್ಲ ಏಜಲ್ಲಿ ಹಾಕ್ಬೋದು, 19 ವರ್ಷದಿಂದ 90 ವರ್ಷದ ತನಕ ಇರೋ ವಯಸ್ಸಿನವ್ರಿಗೂ ನಾವು ಇಂಪ್ಲಾಂಟ್ಸ್ನ ಹಾಕ್ಬೋದು. ಆಮೇಲೆ ಕೆಲವರಿಗೆ ಇರುತ್ತೆ ನನಗೆ ಬಿ ಪಿ ಇದೆ, ಶುಗರ್ ಇದೆ, ಆಮೇಲೆ ಹಾರ್ಟ್ ಪ್ರಾಬ್ಲಮ್ ಇದೆ, ಈ ಥರ ಹಲವಾರು ಕಾರಣದಿಂದ ಇಂಪ್ಲಾಂಟ್ಸ್ ಹಾಕಿಸ್ಕೋಬೋದಾ ಅನ್ನೋದು ಒಂದು ಡೌಟ್ ಇರುತ್ತೆ. ಹೌದು, ಇವರೆಲ್ಲನೂ ಹಾಕಿಸ್ಕೋಬೋದು, ಆದರೆ ನಾವು ಕೆಲವೊಂದು ಮುನ್ನೆಚ್ಚರಿಕಾ ಕ್ರಮಗಳನ್ನು ತಗೋತೀವಿ, ಅದಾದಮೇಲೆ ನಾವು ಇಂಪ್ಲಾಂಟ್ಸ್ನ ಹಾಕ್ತೀವಿ, ಅದರಲ್ಲೇನೂ ತೊಂದರೆ ಇಲ್ಲ. ಆಮೇಲೆ ಈ ಇಂಪ್ಲಾಂಟ್ಸಲ್ಲಿ ಹೇಳಬೇಕು ಅಂದರೆ ಇದು ಫಾಸ್ಟಾಗಿ ಆಗುತ್ತೆ, ಆಮೇಲೆ ಇದು ಪರ್ಮನೆಂಟ್ ಸೊಲ್ಯೂಷನ್. ಆಮೇಲೆ ಇಂಪ್ಲಾಂಟ್ಸ್ ಹಾಕಿ ನಾವು ಹಲ್ಲು ಕೊಟ್ಟಮೇಲೆ ನೀವು ತಕ್ಷಣ ಊಟ ಮಾಡೋಕ್ಕೆ ಶುರು ಮಾಡ್ಬೋದು, ಆಮೇಲೆ ನೋಡೋಕ್ಕೂ ಅದು ಚೆನ್ನಾಗಿರುತ್ತೆ. ಆಮೇಲೆ ಇದು ತೆಗೆದಿಡೋ ಇದು ಇರಲ್ಲ, ಆಮೇಲೆ ನ್ಯಾಚುರಲ್ ಟೀತ್ ಥರನೇ ಅದು ಫೀಲ್ ಆಗುತ್ತೆ, ಯಾಕೆಂದರೆ ನಾವು ಬೇರ್ನು ರೀಪ್ಲೇಸ್ ಮಾಡ್ತೀವಿ. ಈ ಇಂಪ್ಲಾಂಟ್ ಅಂದರೆ ಏನು ಅಂದರೆ ನಮ್ಮಲ್ಲಿ ಪಾತ್ರದಲ್ಲಿ ಮಾಡೋದು, ನಾವು ಸಿಂಗಲ್ ಪೀಸ್ ಇಂಪ್ಲಾಂಟ್ಸ್ ಮಾಡ್ತೀವಿ. ಇದು ಏನಾಗುತ್ತೆ ಅಂದರೆ ಒಂದು ಸ್ಕ್ರೂ ನಾವು ಹೊಸಲಿನ ಮೂಳೆ ಒಳಗಡೆ ಇದು ಮಾಡಿದಾಗ ಅದರ ಮೇಲೆ ಒಂದು ಅಬಟ್ಮೆಂಟ್ ಥರ ಇರುತ್ತೆ, ಅದಕ್ಕೆ ಕ್ರೌನ್ ಕೊಡ್ತೀವಿ. ಅದೇನಾಗುತ್ತೆ ಮೂಳೆಯಲ್ಲಿ ಬೇರ್ನು ರಿಪ್ಲೇಸ್ ಮಾಡೋದ್ರಿಂದ ಅದಕ್ಕೆ ನ್ಯಾಚುರಲ್ ಟೀತ್ ಥರ ಫೀಲ್ ಆಗುತ್ತೆ, ಆಮೇಲೆ ಮೂಳೆ ಸವಿತ ಆಗೋದೇ ಇಲ್ಲ. ಇದು ಪರ್ಮನೆಂಟ್ ಸೊಲ್ಯೂಷನ್. ನಮ್ಮಲ್ಲಿ ಈ ಇಂಪ್ಲಾಂಟ್ಸ್ ಮಾಡಿಸ್ಕೊಡೋಕ್ಕೆ ನಾವು ಫ್ರೀ ಕನ್ಸಲ್ಟೇಷನ್ ಕೂಡ ಮಾಡಿಕೊಡ್ತೀವಿ. ಇದು ಇಂಪ್ಲಾಂಟಾಲಜಿಸ್ಟ್ ಹತ್ರ ಫ್ರೀ ಕನ್ಸಲ್ಟೇಷನ್ ಇರುತ್ತೆ. ಆಮೇಲೆ 1 ವರ್ಷ ನೀವು
ಫ್ರೀ ಮೇಂಟೆನೆನ್ಸ್ ಮಾಡಿಸ್ಕೊಡ್ತೀವಿ. ಹಣಕಾಸು ತೊಂದರೆ ಇದೆ, ನಾನು ಮಾಡಿಸ್ಕೋಬೇಕು ಅಂತ ಅನ್ನೋರಿಗೆ ನಾವು ಬಜಾಜ್ ಫೈನಾನ್ಸರಿ ವತಿಯಿಂದ 0% ಬಡ್ಡಿ ದರದಲ್ಲಿ ಲೋನ್ ಲಭ್ಯವಾಗಂಗೆ ನಾವು ಸಹಾಯ ಮಾಡ್ತೀವಿ. ಅವರು ಈವನ್ ಟ್ರೀಟ್ಮೆಂಟ್ ಆದಮೇಲೂ ಸುಲಭವಾದ ಕಂತುಗಳಲ್ಲಿ ಆ ಹಣವನ್ನು ಮರುಪಾವತಿಸ್ಕೊಳ್ಬೋದು. ಆಮೇಲೆ ಇದು ಇಂಪ್ಲಾಂಟ್ಸು ಈಗ ಅತ್ಯಾಧುನಿಕ ಇದು ಎಲ್ಲರೂ ನಾನು ಉಪಯೋಗಿಸ್ಕೊಂಡ್ಲಿ ಅಂತ ಹೇಳ್ತೀನಿ. ನಮ್ಮ ಭಾರತದಲ್ಲಿ ನಾವು 100,000 ನಾವು ಸಕ್ಸಸ್ಫುಲ್ ಆಗಿ ಇಂಪ್ಲಾಂಟ್ಸ್ನ ಪ್ಲೇಸ್ ಮಾಡಿದ್ದೀವಿ ಅಂತ ಹೇಳ್ಕೊಳ್ಳೋಕ್ಕೆ ಹೆಮ್ಮೆ ಪಡ್ತೀನಿ. ಈಗ ಕೆಲವೊಂದು ಕೇಸಸ್ನ ನಾನು ನಿಮಗೆ ತೋರಿಸ್ತೀನಿ. ಇವ್ರು ನೋಡಿ, ಮೇಲ್ಗಡೆ ಹಲ್ಲೇ ಇರಲಿಲ್ಲ, ಕೆಳಗಡೆ ಅಲ್ಲಲ್ಲಿ ಹಲ್ಲಿಲ್ಲ. ಇವರಿಗೆ ಇಂಪ್ಲಾಂಟ್ಸ್ ಹಾಕ್ಬಿಟ್ಟು ಇಮಿಡಿಯೇಟಾಗಿ ಡೆಂಚರ್ ಕೊಟ್ಟಿದ್ದೀವಿ. ಇವರು ಇದಾದ ಮೇಲೆ ಅವ್ರು ನಾರ್ಮಲಾಗಿ ಊಟ ಮಾಡ್ಬೋದು, ಮತ್ತು ನೋಡಿ ನಗಕ್ಕೂ ಎಷ್ಟು ಚೆನ್ನಾಗಿ ಕಾಣತ್ತೆ. ಆಮೇಲೆ ಇಂಪ್ಲಾಂಟ್ಸಲ್ಲಿ ಏನು ಇದು ಅಂತಂದರೆ ಉಪಯೋಗ ಅಂದರೆ ಏಜ್ ಚಿಕ್ಕದಂಗೆ ಕಾಣತ್ತೆ. ನೋಡಿ ಇವರಲ್ಲಿ ಏಜ್ ಡಿಫ್ರೆನ್ಸ್ ಎಷ್ಟು, ಎಷ್ಟು ಹೆಂಗೆ ಅನ್ನಿಸ್ತಾರೆ. ಇವರಲ್ಲಿ ನೋಡಿ ಮೇಲೆ ಕೆಳಗಡೆ ಎರಡೂ ಕಡೆ ಹಲ್ಲು ಹೋಗಿದೆ, ಇಂಪ್ಲಾಂಟ್ಸ್ ಕೊಟ್ಟು ಕೊಟ್ಟಿದ್ದೀವಿ. ನೋಡಿ ಏಜ್ ಎಷ್ಟು ಡಿಫ್ರೆನ್ಸ್ ಅನಿಸುತ್ತೆ, ಹೆಂಗೆ ಅನ್ನಿಸ್ತಾರೆ ಇದರಲ್ಲಿ. ಈ ಥರ ಇಂಪ್ಲಾಂಟ್ಸ್ ಮಾಡೋದ್ರಿಂದ ಈ ಪೂರ್ತಿ ಹಲ್ಲಿಲ್ದಾಗ ಈ ಥರ ಮಾಡಿಸಿದರೆ ತುಂಬ ಒಳ್ಳೆಯದಾಗುತ್ತೆ. ಆಮೇಲೆ ಅವ್ರಿಗೆ ಆರೋಗ್ಯವೂ ಚೆನ್ನಾಗಾಗುತ್ತೆ, ಆಮೇಲೆ ಪ್ರೊಫೆಷ್ನಲ್ ಪರ್ಸ್ನಲ್ ಲೈಫು ಕೂಡ ಇಂಪ್ರೂವ್ ಆಗುತ್ತೆ. ಕಾನ್ಫಿಡೆನ್ಸ್ ಬರುತ್ತೆ ಮನುಷ್ಯನಿಗೆ, ಮಾತಾಡ್ಬೋದು ಧೈರ್ಯವಾಗಿ, ಅವರು ಖುಷಿಯಾಗಿ ಎಲ್ಲ ಕಡೆಯೂ ಪಾರ್ಟಿಸಿಪೇಟ್ ಮಾಡ್ಬೋದು. ಈ ಥರ ಇದನ್ನು ಉಪಯೋಗಿಸ್ಕೊಳ್ಳಿ ಅಂತ ನಾನು ಹೇಳ್ತೀನಿ. ಇವತ್ತು ಇನ್ನೊಂದು ಟಾಪಿಕ್ ಬಗ್ಗೆ ಮಾತಾಡಬೇಕು ಅಂತಂದರೆ ನಾನು ಅಂದ್ಕೊಂಡಿರೋದು ಕ್ರೌನ್ಸ್ ಬಗ್ಗೆ. ಕ್ರೌನ್ಸ್ ಅಂದರೆ ಏನು, ಯಾಕೆ ಮಾಡ್ತೀವಿ, ಯಾವಾಗ ಮಾಡ್ತೀವಿ ಅಂತ ಹೇಳ್ತೀನಿ. ಈಗ ಕ್ರೌನ್ಸ್ ಅಂತಂದರೆ ನಾವು ಒಂದು ಕ್ಯಾಪ್ ಅಂತ ಹೇಳ್ತೀವಿ ಲೇಮನ್ ಟರ್ಮಲ್ಲಿ. ಅದನ್ನು ಈಗ ಹುಳ್ಕಲ್ಲಿ ದೊಡ್ಡದಿರುತ್ತೆ, ಆವಾಗ ಫಿಲ್ಲಿಂಗ್ ಮಾಡ್ತಿರ್ತೀವಿ, ಬಿಚ್ಕೊ ಬರ್ತಾ ಇರುತ್ತೆ, ಆವಾಗಲೂ ನಾವು ಈ ಕ್ರೌನ್ಸ್ ಕೊಡ್ತೀವಿ. ಆಮೇಲೆ ಅಲ್ಲಿ ಜುಮ್ ಅಂತ ಇರುತ್ತೆ, ಅದು ಸರಿನೇ ಹೋಗ್ತಾ ಇರಲ್ಲ, ಏನು ಮಾಡಿದರೂ ಸರಿ ಹೋಗ್ತಿರಲ್ಲ, ಆವಾಗಲೂ ನಾವು ಈ ರೂಟ್ ಕೆನಾಲ್ ಟ್ರೀಟ್ಮೆಂಟ್ ಅಂತ ಮಾಡಿ ಕ್ರೌನ್ಸ್ ಕೊಡ್ತೀವಿ. ಆಮೇಲೆ ಹಲ್ಲು ಉಳ್ಕಾಗಿರುತ್ತೆ, ಬೇರ್ ತನಕ ಹೋಗಿದೆ, ಅದನ್ನು ರೂಟ್ ಕೆನಾಲ್ ಟ್ರೀಟ್ಮೆಂಟ್ ಮಾಡಿಸ್ಕೊಳ್ಳಿ ಅಂತ ಹೇಳ್ತೀವಿ. ಆವಾಗ ಅದೇನಾಗುತ್ತೆ, ರೂಟ್ ಕೆನಾಲ್ ಟ್ರೀಟ್ಮೆಂಟ್ ಮಾಡಿಸ್ಕೊಂಡಾಗ ಆ ಉಳುಕು ದೊಡ್ಡದಿರೋದ್ರಿಂದ ಏನಾಗುತ್ತೆ ಅಂದರೆ ಅದು ಬ್ರಿಟಲ್ ಆಗಿರುತ್ತೆ, ಅಂದರೆ ಮುರಿದೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಲ್ಲಲ್ಲಿ ಶಕ್ತಿನೇ ಇರಲ್ಲ, ಏನಾದರೂ ಗಟ್ಟಿ ಇದು ಕಚ್ಚಿದ ತಕ್ಷಣವೇ ಅದು ತುಂಡಾಗೋ ಚಾನ್ಸಸ್ ಇರುತ್ತೆ. ಆವಾಗಲೂ ನಾವು ಕ್ರೌನ್ಸ್ ಕೊಡ್ತೀವಿ. ಈ ಕ್ರೌನ್ಸು ಹಲ್ಲು ಮುರಿದೋಗಿರುತ್ತೆ ಆಕ್ಸಿಡೆಂಟ್ ಆಗಿ ಅಥವಾ ಎಲ್ಲೋ ಬಡಿಸ್ಕೊಂಡು ಹಲ್ಲು ಮುರಿದೋಗು ನಾವು ಕ್ರೌನ್ಸ್ ಕೊಡ್ತೀವಿ. ಆಮೇಲೆ ಫ್ಲೋರೋಸಿಸ್ ಅಂದರೆ ನೀರಿನ ಅಂಶ, ಈ ಕುಡಿಯೋ ನೀರು ಬೋರ್ ನೀರಾಗಲಿ ಬಾವಿ ನೀರಾಗಲಿ ಕುಡಿದಿರ್ತಾರೆ, ಅದರಲ್ಲಿ ಫ್ಲೋರೈಡ್ ಅಂಶ ಜಾಸ್ತಿ ಇರುತ್ತೆ. ಹಾಕಿ ಕುಡಿದಾಗೂ ಅದು ಹಲ್ಲು ಕಲ್ಲು ಡಿಸ್ಕಲರ್ ಆಗುತ್ತೆ, ಕಲರ್ ಚೇಂಜ್ ಆಗುತ್ತೆ. ಎಲ್ಲೋಶ್ ಅಂದರೆ ಹಳದಿ ಕಲರ್ ಆಗಿರುತ್ತೆ, ಅಥವಾ ಅಲ್ಲಲ್ಲಿ ಚುಕ್ಕಿಗಳಿರುತ್ತೆ, ಬಿಳಿ ಹಳದಿ ಚುಕ್ಕಿಗಳಿರುತ್ತೆ, ನೋಡೋಕ್ಕೆ ಚೆನ್ನಾಗಿ ಕಾಣಲ್ಲ. ಆವಾಗಲೂ ಈ ಥರ ಕ್ರೌನ್ಸ್ ಕೊಡ್ತೀವಿ. ಈಗ ನಾನು ಕ್ರೌನ್ಸ್ ಎಷ್ಟು ಯಾವ ಥರ ಇರುತ್ತೆ ಅಂತ ನಿಮಗೆ ತೋರಿಸ್ತೀನಿ. ಇದು ಟೈಪ್ಸ್ ಆಫ್ ಕ್ರೌನ್ಸು. ಮೇಲ್ಗಡೆದು ಮೆಟಲ್ ಕ್ರೌನು, ಮಧ್ಯದ್ದು PFM ಅಂದರೆ ಪೋರ್ಸ್ಲಿನ್ ಫ್ಯೂಸ್ ಟು ಮೆಟಲ್ ಕ್ರೌನ್ ಅಂತ ಹೇಳ್ತಾರೆ. ಕೆಳಗಡೆದು ಸಿರಾಮಿಕ್ ಕ್ರೌನ್ಸ್. ಈ ಸಿರಾಮಿಕ್ ಕ್ರೌನ್ಸಲ್ಲಿ ಜೆರ್ಕೋನಿಯಾ ಕ್ರೌನ್ ಅನ್ನೋದು ಒಂದು ಥರವಾದ ಕ್ರೌನ್. ಈ ಮೆಟಲ್ ಕ್ರೌನ್ಸು ಈಗ ಆಲ್ಮೋಸ್ಟ್ ಔಟ್ಡೇಟೆಡ್ ಆಗಿದೆ. ಈ PFM ಕ್ರೌನ್ಸು ಈಗ ಆಧುನಿಕ ಅಡ್ವಾನ್ಸ್ಡ್ ಇದರಲ್ಲಿ, ಇದರಲ್ಲೂ ಕೂಡ ಶೇಡ್ ಮ್ಯಾಚಿಂಗ್ ಸಿಸ್ಟಮ್ ಇರೋದ್ರಿಂದ ಇದು ತುಂಬ ಚೆನ್ನಾಗಿ ಬರುತ್ತೆ. ಈ ಸಿರಾಮಿಕ್ಸ್ ಕ್ರೌನ್ಸ್ ಹೇಳಬೇಕು ಅಂತಂದರೆ ಇದರಲ್ಲಿ ಒಂದು ತುಂಬ ಶಕ್ತಿ ಸ್ಟ್ರೆಂತ್ ಕೂಡ ಇರುತ್ತೆ. ಆಮೇಲೆ ಏಸ್ಥೆಟಿಕ್ಸ್ ಅಂದರೆ ನೋಡೋಕ್ಕೂ ತುಂಬ ಚೆನ್ನಾಗಿರುತ್ತೆ. ಇದು ಲೇಯರಿಂಗ್ ಮಾಡಿ ನಾವು ಆಲ್ಮೋಸ್ಟ್ ನ್ಯಾಚುರಲ್ ಟೀತ್ನ ಥರನೇ ನಾವು ಮಾಡ್ಬೋದು. ಈಗ ಕೆಲವೊಂದು ಪೇಷಂಟ್ಸ್ನ ತೋರಿಸ್ತೀವಿ ಹೇಗೆ ಅವ್ರದ್ದು ಕ್ರೌನ್ಸ್ ಯೂಸ್ ಆಗುತ್ತೆ. ಇವ್ರಿಗೆ ಜೆರ್ಕೋನಿಯಾ ಕ್ರೌನ್ಸ್ ಮಾಡಿದ್ದೀವಿ, ನೀವು ನೋಡ್ಬೋದು ಇವ್ರ ಹಲ್ಲು ಕಚ್ಚಿ ಸೌದಿದ್ದಾವೆ, ಮತ್ತು ಎಲ್ಲೋ ಅಂದರೆ ಹಳದಿ ಕಲರ್ ಆಗಿದೆ. ನೋಡಿ ಇವರಿಗೆ ಜೆರ್ಕೋನಿಯಾ ಕ್ರೌನ್ಸ್ ಕೊಟ್ಟಾದ್ಮೇಲೆ ಹಲ್ಲಿಂದು ಶೇಪು ಕಲರು ಚೇಂಜ್ ಆಗಿದೆ. ಇವರಲ್ಲಿ ನೋಡಿ ಹಲವಾರು ಹಲ್ಲುಗಳಲ್ಲಿ ಹುಳುಕಾಗಿದೆ, ಮತ್ತು ಆ ಬಣ್ಣನೂ ಹಲ್ಲಿನ ಬಣ್ಣನೂ ಚೇಂಜ್ ಆಗಿದೆ. ಹಿಂದ್ಗಡೆ ಕ್ರೌನ್ಸು ಅದು ಬಂಗಾರದ್ದು, ಅದು ಅವ್ರು ಚೆನ್ನಾಗಿ ಕಾಣಿಸ್ತಿರ್ಲಿಲ್ಲ ಅಂತ ಚೇಂಜ್ ಮಾಡಿಸ್ಕೋಬೇಕು ಅಂತ ಹೇಳಿದ್ರು, ಆವಾಗ ಚೇಂಜ್ ಆಗ್ತೀವಿ. ಇದರಲ್ಲಿ ಕಲರು ಮತ್ತು ಶೇಪ್ ನೋಡಿ ಹಲ್ಲಿಂದು ಎಷ್ಟು ಚೆನ್ನಾಗಿದೆ. ಇವರಲ್ಲಿ ನೋಡಿ ಒಂದು ಹಲ್ಲು ಇಲ್ಲ,
ಅದನ್ನು ಈ ಕ್ರೌನ್ಸ್ ಕೊಟ್ಬಿಟ್ಟು ಅಂದರೆ ಈ ಬ್ರಿಡ್ಜ್ ಥರ ಮಾಡಿಬಿಟ್ಟು ನಾವು ಅವರಿಗೆ ಕ್ರೌನ್ ಅನ್ನು ಬ್ರಿಡ್ಜ್ ಮಾಡಿ ಕೊಟ್ಟಿದ್ದೀವಿ. ಇವರು ತುಂಬ ಒತ್ತಿ ಬ್ರಷ್ ಮಾಡೋದ್ರಿಂದ ಹಲ್ಲು ಕೊರ್ದಂಗೆ ಆಗಿದೆ, ಮತ್ತು ಚಿಪ್ ಆಫ್ ಆಗಿದೆ. ಹಲ್ಲು ಗಟ್ಟಿ ಕಚ್ಚೋದ್ರಿಂದ, ಮೇಲಿನ ಹಲ್ಲು ಕೆಳಗಿನ ಹಲ್ಲು ಗಟ್ಟಿ ಕಚ್ಚೋದ್ರಿಂದ ಈ ಥರ ಚಿಪ್ ಆಫ್ ಆಗಿದೆ. ಅವ್ರಿಗೂ ಕ್ರೌನ್ಸ್ ಕೊಟ್ಟಿದ್ದೀವಿ. ಈ ಥರ ಹಲ್ಲು ಮುರಿದಾಗ ಕೂಡ ಈ ಥರ ಕ್ರೌನ್ಸ್ ಕೊಟ್ಟು ಇದು ಮಾಡಿದ್ದೀವಿ. ಇದು PFM ಕ್ರೌನಿಂದ ಮಾಡಿರೋದು. ಇದರಲ್ಲಿ ಶೇಡಿಂಗ್ ನೋಡಿ ಎಷ್ಟು ಚೆನ್ನಾಗಿ ಶೇಡಿಂಗ್ ಆಗಿದೆ. ಈ ವಿಡಿಯೋದಿಂದ ನಿಮಗೆ ತುಂಬ ಉಪಯೋಗ ಆಗಿದೆ ಅನ್ಕೋತೀನಿ. ನಿಮಗೆ ಡೌಟ್ಸ್ ಅಥವಾ ಕನ್ಫ್ಯೂಷನ್ ಏನಾದರೂ ಇದ್ದರೆ ನಮ್ಮಲ್ಲಿ ಪ್ಲೀಸ್ ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು.